ರಾಜ್ಯದ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಸಂಬಂಧ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಎಂದು ಶಿವಮೊಗ್ಗದಲ್ಲಿ ಗೃಹಮಂತ್ರಿ ಆರಗ ಜ್ಞಾನೇಂದ್ರ ಹೇಳಿದರು. ಉಕ್ರೇನ್ ರಷ್ಯಾ ಯುದ್ದ ಆರಂಭ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜ್ಯದ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಸಂಬಂಧ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಜನರಿಗೆ ಸೇಫ್ ಆಗಿ ಕರೆತರುವ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಎಷ್ಟು ಜನರಿದ್ದಾರೆ, ಹೇಗಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಕೇಂದ್ರಕ್ಕೆ ಮಾಹಿತಿ ಇದ್ದು ಅವರು ಸಂಪರ್ಕಿಸುವ ಕೆಲಸ ಮಾಡುತ್ತಾರೆ. ಅವರಿಗೆ ತೊಂದರೆಯಾಗದಂತೆ ಅಲ್ಲಿಂದ ಲಿಫ್ಟ್ ಮಾಡಬೇಕಿದೆ. ರಾಜ್ಯದ ಎಷ್ಟು ಜನರಿದ್ದಾರೆ ಎಂಬುದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ, ತಿಳಿದುಕೊಂಡು ಹೇಳುವೆ. ಭಾರತೀಯರೆಲ್ಲರೂ ಸೇಫ್ ಆಗಿದ್ದಾರೆ, ಅವರನ್ನ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದರು. ವಾರ್ ಸ್ಟಾರ್ಟ್ ಆಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು, ಕರ್ನಾಟಕದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಕರೆತರಲಿಕ್ಕೆ, ಸೇಫಾಗಿ ಕರೆತರಲಿಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ನಡೀತಾ ಇದೆ. ಎಷ್ಟು ಜನ ಇದ್ದಾರೆ, ಹೇಗೆ ಹೇಗಿದ್ದಾರೆ ಅಂತ ಹೇಳುವಂಥದ್ದು ಇನ್ನೂ ಮಾಹಿತಿ ಇಲ್ಲ. ಕೇಂದ್ರಕ್ಕೆ ಮಾಹಿತಿ ಇದೆ, ಅದು ಅದ್ರ ಜೊತೆ ಕಾಂಟ್ಯಾಕ್ಟ್ ಆಗಿದೆ. ಅಂದರೆ ಯಾವ ಥರ ರಕ್ಷಣೆ ಮಾಡೋದು ಸರ್? ಎಲ್ಲ ಕರ್ಕೊಂಡು ಬರ್ಬೇಕು, ಅವರಿಗೆ ಸೇಫಾಗಿದ್ದಾರೆ ಅಂತ ಹೇಳ್ತೀವಿ. ಅವರ ಇದಕ್ಕೆ ತೊಂದರೆ ಆಗೋದಾದ್ರೆ ಅಲ್ಲಿಂದ ಲಿಫ್ಟ್ ಮಾಡಿ. ಶಿವಮೊಗ್ಗ ಹುಡುಗನ ಒಬ್ಬ ಇದ್ದಾರೆ. ಅದೇ ಅದೇ ಮಾಹಿತಿ ಇಲ್ಲ, ಕರೆಕ್ಟ್ ಮಾಹಿತಿ ಇಲ್ಲ. ಮಾಹಿತಿ ತಗೊಂಡು ನಿಮ್ಗೆ ಸದ್ಯಕ್ಕಿರೋ ಪರಿಸ್ಥಿತಿ ಹೇಗಿದೆ ಸರ್? ಇಲ್ಲ, ಈಗ ಎಲ್ಲರೂ ಸೇಫ್ ಆಗಿದ್ದಾರೆ. ನನಗೆ ಬಂದ ಹಾಗೇನೆ ಭಾರತೀಯರು ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಅದನ್ನ ಕರೆತರುವಂಥ ಯೋಜನೆಗಳು ನಡೀತಾ ಇದೆ. ಓಕೆ, ಥ್ಯಾಂಕ್ ಯು.